ಸಚಿವ ಸೋಮಣ್ಣ ಮನೆಗೆ ಅಮಿತ್ ಶಾ ಹೋಗಿದ್ದೇಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಸೋಮಣ್ಣ ಸೋಮಣ್ಣ ನಿವಾಸದಲ್ಲಿ ನಡೆದ ಮೀಟಿಂಗ್ ಸೀಕ್ರೆಟ್ ಏನು ಗೊತ್ತಾ ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಅಮಿತ್ ಶಾ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದೀಗ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಮಂಡ್ಯ ಬಳಿಕ ಬೆಂಗಳೂರಿನಲ್ಲಿ ಬೀಡುಬಿಟ್ಟಿದ್ದಂತಹ ಅಮಿತ್ ಶಾ ಏಕಾಏಕಿ ಸಚಿವ ಸೋಮಣ್ಣ ಅವರ ಮನೆಗೆ ಭೇಟಿ ಕೊಟ್ಟು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದ್ರು ಹಾಗಾದ್ರೆ ಸೋಮಣ್ಣ ಅವರಿಗೆ ಕೊಟ್ಟಿರೋ ಜವಾಬ್ದಾರಿ ಏನು ವಿ ಸೋಮಣ್ಣ ಅವರ ಮನೆಗೆ ಅಮಿತ್ ಶಾ ಹೋಗೋಕೆ ಕಾರಣವೇನು ಹೀಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಳೆದ ರಾತ್ರಿಯಿಂದ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಅವರ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ ವಿಜಯನಗರದ ಶಾಖಾ ಮಠಕ್ಕೆ ಹೋಗಿದ್ದಂತಹ ಅಮಿತ್ ಶಾ ಏಕಾಏಕಿ ಸಚಿವ ಸೋಮಣ್ಣ ಅವ್ರ ಮನೆಗೆ ಹೋಗ್ತಾರೆ ಈ ಮಾಹಿತಿ ಸಚಿವ ಸೋಮಣ್ಣ ಅವ್ರಿಗೆ ಕೂಡ ಗೊತ್ತಿರೋದಿಲ್ಲ ಬಿ ಎಲ್ ಸಂತೋಷ್ ಫೋನ್ ಮಾಡಿಬಿಟ್ಟು ಈ ಮಾತನ್ನು ಹೇಳ್ತಾರೆ ಅಮಿತ್ ಶಾ ಅವ್ರ ಮನೆಗೆ ಬರ್ತಾರೆ ಏನಕ್ಕೆ ಬರ್ತಾರೆ ಉಪ್ಪೇಟ್ ಕೇಸರಿ ಬತ್ತಿನಾಕ ಬರ್ತಾರ ಕೇವಲ ಅದು ಉಪಾಹಾರದ ಒಂದು ರೀತಿಯ ಭೇಟಿನ ಕೇವಲ ಒಂದು ಉಪಹಾರ ಸೇವಿಸಕ್ಕೆ ಹೋದ್ರ ಉಪಹಾರದ ಹೆಸರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಡೀಬೇಕು ಯಾರನ್ನು ಯಾವ ರೀತಿಯಲ್ಲಿ ಲಾಕ್ ಮಾಡಬೇಕು ಯಾರನ್ನು ಯಾವ ರೀತಿಯಲ್ಲಿ ಮನವೊಲಿಸ್ಬೇಕು ಯಾರನ್ನ ಯಾವ ರೀತಿಯಲ್ಲಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಹಳೆ ಮೈಸೂರು ಭಾಗದಲ್ಲಿ ಕಮಲವನ್ನು ಸುಭದ್ರವಾಗಿ ಅರಳಿಸಬೇಕು ಅನ್ನೋ ಒಂದು ಟಾಸ್ಕ್ನ ಜವಾಬ್ದಾರಿಯನ್ನು ಸೋಮಣ್ಣ ಅವರಿಗೆ ಕೊಡಲಾಗಿದೆ ಅನ್ನೋ ಮಾಹಿತಿ ಬಿ ಜೆ ಪಿ ಮೂಲಗಳಿಂದಲೇ ಬಂದಿದೆ ಸ್ವತಃ ಸಚಿವ ಸೋಮಣ್ಣ ಅವರೇ ಅಮಿತ್ ಶಾ ಆಗಮನದ ಬಳಿಕ ಮಾಧ್ಯಮ ಜೊತೆ ಮಾತಾಡಿದ್ರು ನನಗೂ ಕೂಡ ವಿಷಯ ಗೊತ್ತಿರಲಿಲ್ಲ ಏಕಾಏಕಿ ಬಿ ಎಲ್ ಸಂತೋಷ್ ಅವರು ಫೋನ್ ಮಾಡಿದ್ರು ಹೀಗೀಗೆ ಅಮಿತ್ ಶಾ ಅವ್ರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಖುಷಿ ಆಯಿತು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿದ್ದೀನಿ ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡಿದ್ದೀನಿ ನಿಷ್ಠೆ ಮತ್ತು ಕರ್ತವ್ಯ ಒಂದು ಅದನ್ನು ಭಕ್ತಿ ರೂಪದಲ್ಲಿ ಮಾಡಿದರೆ ಅದಕ್ಕೆ ಯಾವತ್ತು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಮಿತ್ ಶಾ ಅವ್ರ ಮನಸ್ಸು ಮಾಡಿದ್ರೆ ಯಾರ ಮನೆಗೆ ಬೇಕಾದ್ರೆ ಹೋಗ್ಬೋದಿತ್ತು ನನ್ನ ಮನೆಗೆ ಬಂದಿದ್ದಾರೆ ನಿಜಕ್ಕೂ ಕೂಡ ಅಂತ ಅಮಿತ್ ಶಾ ಅವ್ರಿಗೂ ಕೆಲಸ ಆಗಬೇಕಲ್ಲ ನಿಮ್ಮ ಮನೇಲಿ ಹಾಂ ಕರ್ನಾಟಕದಲ್ಲಿ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಶುರು ಮಾಡಿರೋದ್ರಿಂದ ನಾಳೆ ಮೋದಿ ಕೂಡ ಮನೆಗೆ ಬರಬಹುದು ಅಮಿತ್ ಶಾ ಯಾವ ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಹೋಗಬಹುದು ಯಾವುದೋ ಕ್ಯಾಂಪೇನಲ್ಲಿ ಯಾವುದೋ ಹಳ್ಳಿಗೆ ಬೇಕಾದ್ರೂ ಹೋಗ್ಬೋದು ಇಲ್ಲಿ ಯಾರು ಏನು ಬೇಕಾದರೂ ಮಾಡಬಹುದು ಅದಕ್ಕೆ ಪಿಯಲ್ಲಿ ಅಮಿತ್ ಶಾರನ್ನ ಚಾಣಕ್ಯ ಅಂತ ಕರೆಯೋದು ಹೌದು ವೀಕ್ಷಕರೇ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದ ನಾಯಕರನ್ನು ಸೇರಿಸಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿಯಲ್ಲಿ ಕಮಲವನ್ನು ಅರಳಿಸ್ಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಯನ್ನು ಮಾಡಿ ಒಂದು ಮಹತ್ವದ ಸಭೆಯನ್ನು ಮಾಡಲಾಗಿತ್ತು ಆ ಸಭೆಗೆ ವಿಜಯನ್ ರಾವ್ ಅವರನ್ನ ಕರೆಯಲಾಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂತು ಸ್ವತಃ ಯಡಿಯೂರಪ್ಪನವರ ಹುಟ್ಟೂರು ಬೂಕನಕೆರೆಯಿಂದ ಮಂಡ್ಯದ ಕೆಆರ್ಪೇಟೆಯ ಭೂಕನಕೆರೆ ಆಗಿರೋದ್ರಿಂದ ಮಂಡ್ಯದಲ್ಲೇ ಯಾವುದಾರೊಂದು ಕಾನ್ಸ್ಟೆನ್ಸಿಯಲ್ಲಿ ಅಥವಾ ಮೈಸೂರಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಮೊದಲು ವಿಜಯನ್ ರಾವ್ ಅವರನ್ನ ಕಣಕ್ಕಿಳಿಸಬೇಕು ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಬಲಪಡಿಸುವ ಕೆಲಸವನ್ನು ವಿಜಯನ್ ರಾವರ ಒಂದು ಸಾರಥಿ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಮುಂದಾಳತ್ತದಲ್ಲಿ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳು ಮಾತುಗಳು ಕೇಳಿ ಬರ್ತಿತ್ತು ಆದರೆ ಮೈಸೂರು ಭಾಗದ ನಾಯಕರ ಸಭೆಯಲ್ಲಿ ವಿಜಯೇಂದ್ರ ಅವ್ರಿಗೆ ಆಹ್ವಾನ ಇರಲಿಲ್ಲ ಇದೀಗ ಮತ್ತೊಂದು ಕಡೆ ಏಕಾಏಕಿ ಚಾಮರಾಜನಗರದ ಉಸ್ತುವಾರಿ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರ ಮನೆಗೆ ಅಮಿತ್ ಶಾ ಭೇಟಿ ಕೊಟ್ಟರು ಅಂದರೆ ಖಂಡಿತವಾಗಲೂ ಹಳೆ ಮೈಸೂರು ಭಾಗದಲ್ಲಿ ಕಮಲವನ್ನ ಬಲಪಡಿಸುವ ಜವಾಬ್ದಾರಿಯನ್ನು ಸೋಮಣ್ಣ ಅವರಿಗೆ ನೀಡಲಾಗಿದೆ ಅನ್ನೋ ಮಾಹಿತಿಗಳು ಬಿ ಜೆ ಪಿ ಮೂಲಗಳಿಂದಲೇ ಬರ್ತಾ ಇದೆ ಹೀಗಾಗಿ ಬಿಜೆಪಿ ಹಳೆ ಮೈಸೂರು ಭಾಗವನ್ನ ತುಂಬಾನೇ ಗಂಭೀರವಾಗಿ ಪರಿಗಣಿಸಿದೆ ಏನೊಂದು ಟಾರ್ಗೆಟ್ ಒನ್ ಫಿಫ್ಟಿಯನ್ನು ರೀಚ್ ಆಗಲೇಬೇಕು ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಕಮಲ ಹರಳಲೇಬೇಕು ಹೀಗಾಗಿ ಅಮಿತ್ ಶಾ ಇಷ್ಟೊಂದು ಲೆಕ್ಕಾಚಾರಗಳನ್ನು ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀರ್ ಆಗಿರ್ಬೋದು ಬಿ ಎಲ್ ಸಂತೋಷ್ ಆಗಿರ್ಬೋದು ಅಮಿತ್ ಶಾ ಎಲ್ಲರೂ ಕೂಡ ವಿ ಸೋಮಣ್ಣ ಅವರ ಮನೆಯಲ್ಲಿ ಸುಮಾರು ಒಂದು ಗಂಟೆಗೂ ಅಧಿಕ ಕಾಲ ಒಂದು ರಹಸ್ಯ ಸಭೆಯನ್ನು ಮಾಡಿದ್ದಾರೆ ಹೀಗಾಗಿ ಬಿ ಜೆ ಪಿ ನಾಯಕರಲ್ಲಿ ಕೂಡ ಗೊಂದಲ ಶುರುವಾಗಿದೆ ಸ್ವತಃ ಸಿ ಎಂ ಸೇರಿದಂತೆ ಯಾವ ಯಾವಾಗ ಅಮಿತ್ ಶಾ ಅವರು ಸೋಮಣ್ಣ ಮನೆಗೆ ಹೋದರು ಸೋಮಣ್ಣ ಅವ್ರ ಜೊತೆ ಏನೆಲ್ಲ ಚರ್ಚಿಸಿದ್ದಾರೆ ಅಂತ ಹೀಗಾಗಿ ಬಿಜೆಪಿ ಹೈಕಮಾಂಡ್ ಯಾವಾಗ ಏನ್ ಮಾಡುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅದರಲ್ಲಿ ಒಂದಷ್ಟು ಈ ಬಾರಿ ಗುಜರಾತ್ ಫಾರ್ಮುಲಾ ನಿಜಕ್ಕೂ ಬಂದ್ರೆ ಒಂದಷ್ಟು ನಾಯಕರಿಗೆ ಟಿಕೆಟ್ ಕೈ ತಪ್ಪುತ್ತಾ ಏನಾಗುತ್ತೆ ಗೊತ್ತಿಲ್ಲ ಹೀಗಾಗಿ ಸೋಮಣ್ಣ ಅವರನ್ನ ಒಂದು ರೀತಿಯಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸೋ ಕೆಲಸವನ್ನು ಅಮಿತ್ ಶಾ ಯಾಕೆ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಅದಕ್ಕೆ ಉತ್ತರ ಹಳೆ ಮೈಸೂರು ಭಾಗದಲ್ಲಿ ಭದ್ರಪಡಿಸಬೇಕು ಪಿಯನ್ನು ವೀಕ್ಷಕರೇ ನಿಮ್ಮ ಪ್ರಕಾರ ಹಳೆ ಮೈಸೂರು ಭಾಗದಲ್ಲಿ ನೀವು ಹಳೆ ಮೈಸೂರು ಭಾಗದ ಮತದಾರರಾಗಿದ್ದಲ್ಲಿ ನಿಜಕ್ಕೂ ಕೂಡ ನಿಮ್ಮ ಕ್ಷೇತ್ರಗಳಲ್ಲಿ ಬಿಜೆಪಿ ಬರೋಕ್ಕೆ ಸಾಧ್ಯನಾ ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ धन्यवाद